ಬ್ಯಾನರ್ ಉಂಟು. ಆ ಮ್ಯಾಟ್ರು ಬಂದಿದ್ದಕ್ಕೆ ನಾನು ಕರೆದಿರೋದು ಇಲ್ಲ. ನಾ ಇವತ್ತಿಗೂ ನಾನು ಸುಮ್ಮನೆ ಕೂತ್ಕೊಂಡು ಇನ್ನೊಂದ್ ಕಡೆ ಹೋಗುತ್ತೆ. ನನಗೂ ಸಾವಿರಾರು ಫೋನ್ ಬರ್ತಾ ಇದೆ. ಬೇಡ ದರ್ಶನ್, ಏನ್ ರಿಯಾಕ್ಟ್ ಮಾಡೋದು? ನಾನು ಎಲ್ಲೂ ರಿಯಾಕ್ಟ್ ಮಾಡ್ತಾರ? ಈಗ ದೊಡ್ಡ ಮನೆ ಕಡೆ ತಿರುಗ್ತಂತಲ್ಲ, ನನಗೆ ಅನ್ನ ಹಾಕ್ದವರು ಇದೆ ನಮ್ಮಪ್ಪ ರಾಜಕುಮಾರ್ ಅಂತ ತಕ್ಷಣನೇ ಎದ್ದು ನಿಂತ್ಕೊಂಡು ಆಕ್ಚುಲಿ ಮಾಡ್ತಾರೆ. ಈಗ ಅವ್ರು ಹೇಳಿದ್ರಲ್ಲ ರಾಜಕುಮಾರ್ ನೋಡ್ ಕಲಿಬೇಕು ಇವರು ನೋಡಿ, ಇದನ್ನೆಲ್ಲ ಅಲ್ಲಿಂದ ನೋಡ್ ಕಲ್ತಿದೀವಿ ನಾವು. ಇವ್ರು ಈ ಗಾಂಡುಗಿರಿ ಎಲ್ಲಿಂದ ಕಲ್ತರು ಅದನ್ನ ಕೇಳ್ಕೊಳ್ಳಿ. ನನ್ನ ಇಮೇಜ್ ಏನೇ ಇರಲಿ ಸರ್, ಇದೇ ಆಕ್ಚುಲಿ ಒಂದು ಯಾವಾಗಪ್ಪ 2006 ಅಲ್ಲಿ ಇಮೇಜ್ ಎಲ್ಲ ಕೆಟ್ಟೋಗಿತ್ತಲ್ಲ ಸರ್. ನೀವೇ ಆಕ್ಚುಲಿ ಒಂದು ತಿಂಗಳು ಆಕ್ಚುಲಿ ಹೇಳ್ತಿದ್ರಲ್ಲ. ಇವತ್ತು ಎಷ್ಟು ಸರ್ ಡೇಟು? 2021. ಎಲ್ಲಿದ್ದೀನಿ ಸರ್? ಎಕ್ಸಾಕ್ಟ್ಲಿ ನಂಬರ್ ಅಂತ ಯಾವ ಇಮೇಜು ಹಾಳು ಮಾಡಕ್ ಸಾಧ್ಯ ಅಲ್ಲ ಸರ್. ಯಾವ ಇಮೇಜು ಹಾಳು ಮಾಡಕ್ ಸಾಧ್ಯ ಅಲ್ಲ ಅಂಟಿಲ್ಲ ನನ್ಲೆಸ್ ನನ್ನ ಕೆಲಸ ನಾನು ಕರೆಕ್ಟ್ ಆಗಿದ್ದಾಗ ಮಾತ್ರ. ಇದೆ ರಾಬರ್ಟ್ ಅಲ್ಲಿ ನಾನು ನಾನ್ ತಗೊಂಡು ನಮ್ ನಿರ್ಮಾಪಕ ನಾನು ಹೆಗಲ್ ಮೇಲೆ ಹಾಕೊಂಡು ನಾನು ಮುಂದೆ ಬಿಡ್ತಾ ಇದ್ದಿದ್ದು. ಕ್ರೆಡಿಟ್ ನಾನು ತಗೋಬೋದಾಗಿತ್ತಲ್ಲ, ಕ್ರೆಡಿಟ್ ನಾನು ತಗೋಬೋದಾಗಿತ್ತಲ್ಲ. ಏ ನಾನು ಮಾಡಿದ್ದು ನಂದು ಅಂತಂದ್ರೆ ಇಲ್ಲಪ್ಪ, ಇವ್ರೇ ತಲೆಮರೆ ಹಿಂದೆ ಇರ್ತಾರೆ. ಬಟ್ ಇವತ್ತು ಪ್ರಾಪರ್ಟಿ ವಿಷಯ ತೆಗೆದ ತಕ್ಷಣನೆ ಹಂಗಾರೆ ಇಲ್ಲಿಂದ ಅಲ್ಲಿಗೆ ಡೈವರ್ಷನ್ ಮತ್ತೆ ಅಲ್ಲಿಂದ ಇನ್ನೆಲ್ಲೆಲ್ಲಿಗೆ ಡೈವರ್ಷನ್ ಆಗುತ್ತೋ. ಒಂದೇನಾದ್ರೆ 25 ಕೋಟಿ ಫಸ್ಟ್ ಮ್ಯಾಟ್ರ್ಗಳು ಯಾವುದು ಸರ್? ಒಂದೇನಾಗುತ್ತೆ ನಾನು ಕೇಳ್ತಾರೆ ಇವತ್ತಿಗೂ ಇಷ್ಟೇನೆ. ಬೇಗ ಸಂದೇಶ್ ಹೋಗ್ರಿ, ಅಲ್ಲಿಂದ ತೆಗೆದ್ರು ಇಲ್ಲಲ್ಲ ಪೊಲೀಸರು ಇಷ್ಟೊಂದು ಓಡಾಡ್ತಾರಲ್ಲ, 25 ಕೋಟಿ ಮ್ಯಾಟ್ರ್ ಮುಗಿಸ್ಬಿಡಿ ಸರ್, ಆಮೇಲೆ ನೀವು ಸಂದೇಶದಾರು ತಕೊಳ್ಳಿ. ಈಗ ಆಕ್ಚುಲಿ ಬರಲಿ ಇಲ್ಲೇ ಇದ್ದಾನೆ, ಹಿಂಗೆ ಹೊಡೆದೆ ನಾನು. ರೈಟ್, ಹೋಗಪ್ಪ ಈ ಕಂಪ್ಲೇಂಟ್ ಕೊಡ್ತೀಯಾ? ಹೇಳದ್ ಕೇಳ್ರಿ, ಹೊಡೆದು ಹಾಸ್ಪಿಟಲೈಸ್ ಆಗಿ ಇಲ್ಲ ಮರ್ಡರ್ ಅಟೆಂಪ್ಟ್ ಆಗಿದ್ಯಾ? ಅವತ್ತು ಮರ್ಡರ್ ಹೌದು, ನಾನೊಬ್ಬ ಮನುಷ್ಯ ಹೇಳ್ತಾರಲ್ಲ ಸೆಲೆಬ್ರಿಟಿ. ಹೌದಪ್ಪ, ಸೆಲೆಬ್ರಿಟಿ ಒಳಗಡೆ ಒಬ್ಬ ಮನುಷ್ಯ ಆಗ್ತೀನಿ, ನಾನೊಬ್ಬ ಮನುಷ್ಯ ಆಗ್ತೀನಿ. ತರದ್ ಲೇಟ್ ಆಯ್ತು, ಇನ್ನೊಂದು ಆಯ್ತು, ಮತ್ತೊಂದು ಆಯ್ತು, ಕೇಳೋದು ತಪ್ಪೇನಿದೆ? ತಪ್ಪೇನಿದೆ? ಸರಿ, ಸಾರ್ವಜನಿಕವಾಗಿ ಒಂದು ಚರ್ಚೆ ಆಗ್ತಾ ಇದೆ ಸರ್, ಸುಮಲತಾ ಅಂಡ್ ಟೀಮ್ ನ ಕಟ್ಟಿ ಹಾಕೋ ಪ್ರಯತ್ನ ನಡೀತಾ ಇದೆ ಅಂತ. ಅದೇ ನೇರ ನುಡಿನೇ ಆಕ್ಚುಲಿ ಇದಾಗ್ತಿದ್ಯಾ? ಅಲ್ಲ, ಈಗ ಒಂದೇನಾಗುತ್ತೆ, ಈಗ ಅದೇ ಅಪ್ರಿಶಿಯೇಟ್ ಮಾಡ್ಕೊಂಬಂದ್ರೆ ಅದೇ ನೇರ ನುಡಿನೇ. ಇದೇ ಮುನಿರತ್ನ ಅವ್ರು ನಾನು ಏನ್ ಹೇಳಿದೆ, ಕುರುಕ್ಷೇತ್ರ ಈತ ಇಲ್ಲದೆ ನಾವಲ್ಲ. ಕ್ರೆಡಿಟ್ ನಾನ್ ತಗೋಬೋದಾಗಿತ್ತಲ್ಲ, ಈಗ ನೀವೆಲ್ಲ ಏ ದರ್ಶನ್ ಹಂಗ್ ಮಾಡೋ ಹಿಂಗ್ ಮಾಡೋದು, ಕ್ರೆಡಿಟ್ ನಾನ್ ಕೊಡ್ತಾ ಇದ್ದೀನಲ್ಲ ನಿರ್ಮಾಪಕರಪ್ಪ. ಈಗ ಒಂದೇನಂದ್ರೆ ನೇರ ರೂಢಿ ಅಂದ ತಕ್ಷಣ ನಾನು ಆಕ್ಚುಲಿ ಬಣ್ಣ ಹಚ್ಕೊಂಡು ನಾನು ಆಟ ಆಡ್ಬೇಕೀಗ. ಆಮೇಲೆ 24 ಗಂಟೆ ಈಗ ಮೋಸ್ಟ್ಲಿ ಈಗ ಮತ್ತೆ ನಾಳೆ ನಮ್ಮ ಮನೆ ಮುಂದೆ ಇರುತ್ತೆ. ನಮ್ಮ ಮನೇಲಿ ಆಕ್ಚುಲಿ ಇಬ್ರು ಅಮೀರ್ ವಾಚ್ಮನ್ ಅವ್ರು ಆಕ್ಚುಲಿ ಹೋಗ್ಬಿಡ್ರಪ್ಪ, ಇಲ್ಲ ಮನೆ ಒಳಗಡೆ ಕೂತ್ಕೊಳ್ಳಿ, ಯಾಕಂದ್ರೆ ಚೆನ್ನಾಗಿ ಪಾಪ ಮುಂದೆ ಇರ್ತಾರೆ, ಅವರೇ ಕಾಯ್ಕೊಳ್ತಾರೆ ಅಂತ ಹೇಳ್ಬೇಕೀಗ. ಏನಾಗುತ್ತೆ, ತಪ್ಪಾಗುತ್ತೆ. ಈಗ ನೀವುಗಳು ಇಷ್ಟು ಹೊತ್ತು ನಿಂತಿರೋದು, ಯಾರು ಊಟನೂ ಮಾಡಿಲ್ಲ, ಅಲ್ಲಿ ಯಾರೋ ಕಳಿಸ್ತೀರಾ, ಇನ್ನೊಬ್ರು ಬರ್ತಾರೆ, ಅವನೇನೋ ಹಿಂಗಿಡ್ಕೊಂಡ್ ಬರ್ತಾವನೆ, ಏನ್ ನಡೀತಾ ಇದೆ? ಓಪನ್ ಸೀಕ್ರೆಟ್ ಸರ್, ನಂದು ತೋಟ, ನಂದು ಓಪನ್ ಸೀಕ್ರೆಟ್. ನಿಮ್ಗೆ ಆಕ್ಚುಲಿ ಬನ್ನಿ, ಈಗ ಇಡೀ ನಮ್ಮ ತೋಟ ತೋರಿಸ್ತೀನಿ ನಿಮ್ಗೆ. ಯಾವನಾರು ಇಲ್ಲಿ ದರ್ಶನ ಪಾರ್ಟಿ ಮಾಡೋಣ, ಇಲ್ಲೇ ಸರ್ ಇದೇ ಚೇರ್ಗಳು ಹಾಕೊಳ್ತೀವಿ, ಇಲ್ಲೇ ಕೂತ್ಕೊಳ್ತೀವಿ, ಇಲ್ಲೇ ಮಾಡ್ಕೊಳ್ತೀವಿ, ಇಲ್ಲೇ ಮಾಡ್ತೀವಿ. ಆ ತರ ದೌಲತ್ತು ಆ ತರ ಇದನ್ನ ಮಾಡಬೇಕಾಗಿದ್ರೆ ನನ್ನ ತೋಟನ ಹಾಕಿ ಇನ್ನೂ ತುಂಬಾ ಚೆನ್ನಾಗಿ ಲಾಂಗ್ ಗಳಾಗಿ ಹಾಕ್ಸಿ, ಒಂದ್ 20-30 ರೂಮ್ಗಳು ಮಾಡಿಸಿ, ಬಂದವ್ರಿಗೆಲ್ಲ ಪಾರ್ಟಿ ಮಾಡಿಸಿ, ರೂಮಲ್ಲಿ ಮನಸ್ಸು ಯಾವ ನೀನ್ ನೋಣದಲ್ಲಿ ಯಾವನ್ ಬರ್ತಾನ ಸರ್? ನಾನು ಕೇಳ್ತೇನೆ, ಯಾವನ್ ಬರ್ತಾರೆ? ಇದು ನೀವು ತೋಟ ಅಂತೀರಾ, ಇಲ್ಲ ಅವ್ರು ರೇಪ್ ಪಾರ್ಟಿ ಮಾಡೋ ಒಂದು ಜಾಗ ಅಂತೀರಾ? ಇದೇ ಕೊಟ್ರಲ್ಲ ಇಂದ್ರಜಿತ್ ಅವರು. ಒಬ್ಬ ಕಾಣದ ಕೈ, ಅವ್ರು ಆಕ್ಚುಲಿ ಹೋಗ್ತಾರಲ್ಲ ಒಳಗಡೆಗೆ, ಒಂದು ಫೈಲ್ ತಗೊಂಡು ಇಷ್ಟು ಜನ ಹೆಸರು ತಗೊಂಡ್ಬಂದಿನಿ. ಓಕೆ, ಈಗ ನಿಮ್ಗೆಲ್ಲ ಆಕ್ಚುಲಿ ಪತ್ರಿಕೋದ್ರಮದಲ್ಲಿ ಒಂದು ಸ್ವಲ್ಪ ನೈತಿಕತೆ ಇದೆಯಾ? ನೀವು ಕೇಳ್ಬೋದಾಗಿತ್ತಲ್ಲ ಸರ್, ಇದೇ ವಿಷಯವಾಗಿ ನೀವು ಆಕ್ಚುಲಿ ಇದಕ್ ಬಂದ್ರಿ, ಯಾವುದು ಡ್ರಗ್ ವಿಷಯಕ್ಕೆ, ಅದ್ರಲ್ಲಿ ಯಾವ ಸಾಲ್ವೇಶನ್ ಕೊಟ್ರಿ? ತನಿಖೆ ನಡೀತಾ ಇದೆ ಅಂದ್ರೆ, ಇದನ್ನು ತನಿಖೆ ನಡೀತಾ ಇದೆ. ಈಗ ಪ್ರತಿ ಒಂದಕ್ಕೂ ಬಂದು 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 ನೀವು ಕೂತ್ಕೊಳ್ತಿರಲ್ಲ ಸರ್,
ಲೈಮ್ ಲೈಟ್ ಗೆ ಬರಬೇಕಂದ್ರೆ ಹೋಗಿ ಸರ್ ರೋಡ್ ಅಲ್ಲಿ ನಿಂತುಕೊಳ್ಳಿ ಬೆತ್ತಲೆ ಓಡಾಡಿ ರೋಡ್ ಅಲ್ಲಿ ನಾಲ್ಕು ಜನಕ್ಕೆ ಹೊಡೆದಾಡ್ಕೊಳ್ಳಿ ಲೈಮ್ ಲೈಟ್ ಗೆ ಬನ್ನಿ ಬರ್ತಾರಲ್ಲ ಲೈಮ್ ಲೈಟ್ ಗೆ ಬರಬೇಕು ಇದೆಲ್ಲ ಮಾಡಬೇಕು ಯಾಕೆ ದರ್ಶನ ದರ್ಶನ ಬಿಟ್ಟು ಇನ್ನೊಬ್ಬ ಇದ್ರೆ ನೀವು ಇಷ್ಟು ಜನ ಕೂತ್ಕೊಳ್ತಾರೆ ಇದೆ ಆಕ್ಚುಲಿ ಏನೋ ಮಿಸ್ಟರ್ ಇಂದ್ರಜಿತ್ ಲಂಕೇಶ್ ಅವರು ಬರ್ತಿದ್ರ ನೀವು ಇಷ್ಟೇ ಸರ್ ನಾನು ಆಕ್ಚುಲಿ ಫೈನಲ್ ಹೇಳಕ್ಕೆ ಇಷ್ಟಪಡ್ತೀನಿ ದರ್ಶನ್ ಅವ್ರ ವಾಯ್ಸ್ ಮೆಸೇಜ್ ಅವರೇ ಒಪ್ಪಿಕೊಳ್ತಾ ಇದಾರೆ ನನ್ನೊಂದು ವಾಯ್ಸ್ ಇದೆ ನಾನು ಮಾತಾಡಿದ್ದೀನಿ ಅವ್ರ ಫೋನ್ ರೆಕಾರ್ಡ್ ಇದೆ ಅದನ್ನ ತೆಗೆದು ಇವತ್ತಿಟ್ರೆ ನಿಜವಾಗ್ಲೂ ಅವ್ರ ಗಂಡು ನನ್ನ ಗಂಡನ್ನ ಒಪ್ಪಿಕೊಂಡ್ಬಿಟ್ಟು ಇಲ್ವಾ ಅವ್ರು ಅದೇ ಗಂಡುಗಿರಿ ಅವ್ರು ಒಪ್ಪಿಕೊತಾರ ಅಂತ ಕೇಳ ಅವರಿಂದ ಹೋಗಿದೆ ಅವರಿಂದ ಅಲ್ಲಿಗೆ ಹೋಗಿದೆ ಸರ್ ನಾನೇ ಕೇಳಿ ಈಗ ನಾನು ಹೇಳ್ತೀನಿ ಈಗ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ ನಿಮ್ಗೆ ಆಕ್ಚುಲಿ ನಿಮ್ಗೆ ಇದ್ದಿದ್ರೆ ನೀವು ಬೆಂಗಳೂರಿಗೆ ಕೇಳ್ಕೊಂಡ್ರೆ ಕರೆಸ್ಕೊಳ್ರಿ ದರ್ಶನ್ ಅವರು ಕೇಳ್ತಾ ಇದಾರೆ 96 ಲಾಸ್ಟ್ ನಂಬರ್ ಅವ್ರದ್ದು ಅವ್ರ ಅದನ್ನ ಹೆಂಗೆ ತಿರುಗಿಸಿ ಸರ್ ಅವರೇ ಹೇಳ್ತಾ ಇದ್ರೆ ಅವ್ರದ್ದು ವಾಯ್ಸ್ ಮೆಸೇಜ್ ಅದನ್ನ ತೆಗೆದಿಡಿ ಆಮೇಲೆ ಮಿಕ್ಕಿದಕ್ಕೆಲ್ಲ ಮಾತಾಡೋಣ ಸರ್ ದರ್ಶನ್ ಕಲ್ಪ್ರೇಟ್ ಆದ್ರೆ ನಾವೇ ಹೇಳ್ತೀವಿ ಸರ್ ಬಂದು ಅವ್ನ ಅರೆಸ್ಟ್ ಮಾಡಿದ್ರು ನಾನೇ ಬಂದ್ಬಿಡ್ತೀನಿ ಅವ್ರ ಕ್ಷಮೆ ಅಂತಂದ್ರಲ್ಲ ನಾನೇ ಬಂದ್ಬಿಡ್ತೀನಿ ಸರ್ ಸಾರಿ ಸರ್ ನನ್ನ ಕಡೆ ತಪ್ಪಾಯ್ತು ಇದಕ್ಕಿಂತ ಏನಾದ್ರು ಬೇಕಾ ಇನ್ನೇನು ಆಮೇಲೆ ಮೊನ್ನೆ ತಾನೆ ಹೇಳಿದ್ರೆ ಬಹಳ ನಂಗೆ ಟೆನ್ಷನ್ ಇರ್ತಿತ್ತು ಇತ್ತೀಚೆಗೆ ಕೂಲ್ ಆಗಿದ್ದೀನಿ ಕೂಲ್ ಆಗಿದ್ದೀನಿ ಅಂತಂದ್ರೆ ಈಗ ಆಕ್ಚುಲಿ ಉಮಾಪತಿ ತೆಗೆದು ದೊಡ್ಡ ಮನೆ ಅವ್ರ ಪ್ರಾಪರ್ಟಿ ಅಂತ ವಿಷಯ ತೆಗ್ದಿಲ್ಲ ಅಂದ್ರೆ ಇನ್ನೂ ಕೂಲ್ ಆಗಿರ್ತಾ ಇದೆ ನನ್ನ ಪಾಡಿಗೆ ಈಗ ಕಾರ್ ಎತ್ಕೊಂಡು ಹೋಗ್ತಾ ಇದೆ ನೀವು ಅಲ್ಲಿ ನಿಂತ್ಕೊಂಡಿದೆ ಮಳೆ ನಿಂತ್ಕೊಂಡು ಹಿಂಗ ಅನ್ಬಿಟ್ರ ಹೋರೆ ಲೀಸ್ ದೊಡ್ಡ ಮನೆ ಅವ್ರ ಪ್ರಾಪರ್ಟಿ ಅಂತ ಬಂದಾಗ್ಲೇ ನಮ್ಗೆ ಆತ ದೊಡ್ಡ ಮನೆ ಪ್ರಾಪರ್ಟಿ ಹೇಳ್ತಾನಲ್ಲ ಹಂಗಾರೆ ಹೋಗಿ ಕೇಳ್ರಿ ಒಂದೂವರೆ ವರ್ಷ ಎರಡು ವರ್ಷ ಬಾಡಿಗೆ ನೀನೇನಿ ಕಡ್ದೆ ಆ ಪ್ರಾಪರ್ಟಿಗೆ ದರ್ಶನ್ಗೆ ನೀನೇನಿ ಕಡ್ದೆ ಕೊಡಲ್ಲ ಅಂತ ಅವ್ರು ಕೇಳಿದ್ರು ನಾನು ಕೊಡಲ್ಲ ಅಂತಂದೆ ನೀನು ಅಷ್ಟೊಂದು ಪ್ರೈಡ್ ಆಗಿ ಹೇಳ್ತಿದ್ದೀರಾ ನಾನು ಕೊಡಲ್ಲ ಅಂತಂದೆ ಸರ್ ಮತ್ತೆ ಒಂದು ವರ್ಷದಿಂದ ಎರಡು ವರ್ಷ ಏನಿಗೆ ಬಾಡಿಗೆ ಕಡ್ದೆ ನೀನು ಕೇಳಿದ್ರು ಸರ್ ಇಂದ್ರಜಿತ್ ಹೇಳಿದ್ರೆ ಕ್ಷಮೆ ಕೇಳಿದ್ರೆ ನೀನು ಇಲ್ಲಿಗೆ ಮುಗಿಸ್ತೀನಿ ಅಂತ ಅಂದ್ರೆ ಕ್ಷಮೆ ಕೇಳಿದ್ರೆ ಮುಗಿದು ಬಿಡುತ್ತೆ ಇದು ಅಂತ ಅವ್ರು ಹೇಳ್ತಾರೆ ಸರ್ ಅಲ್ಲ ಅವ್ರೆ ಈಗ ನಾನೇನ್ ಹೇಳ್ತಾ ಇದ್ದೀನಿ ಈಗ ನಾನೇನ್ ಹೇಳ್ದೆ ಇಷ್ಟೊತ್ತು ನಾನೇನ್ ಹೋಟೆಲ್ ವಿಚಾರದಲ್ಲಿ ಇದು ಒಳ್ಳೆ ಸರಿ ಹೋಯ್ತಲ್ಲ ಸರ್ ಹೋಟ್ಲ್ ಅಲ್ಲಿ ಒಡೆದು ಬಡ್ದು ರಕ್ತ ಪಾರ್ಪಣ್ಯಗಳು ನಡೆದಿದ್ರೆ ನೀವು ಕೇಳೋದು ತಪ್ಪೇ ಇಲ್ಲ ನಾನೇ ಹೇಳ್ತಾ ಇದ್ದೀನಲ್ಲ ಅದನ್ನ ಈಗ ಹೇಳಿದ್ರೆ ನೀವು ಕಂಪ್ಲೀಟ್ ಹಿಂಗ್ ಒಡೆದೆ ಅಂತಂದ್ಬಿಟ್ಟು ಈಗ ಇದಕ್ಕೆ ಅಂತಂದು ಈಗ ಹೋಗಿ ಮೆಡಿಕಲ್ ಆಗ್ಬೇಕ ಮೆಡಿಕಲ್ ಆಗ್ಬೇಕು ತಾನೆ ಆತ ಆಕ್ಚುಲಿ ಯಾವ್ದಕ್ಕೂ ಭಯ ಬೆಳಂಗಿಲ್ಲ ಈ ಫೀಸ್ ರೈಟ್ ಅವ್ನ್ ಸೆಲೆಬ್ರಿಟಿ ಅಲ್ಲ ಅವ್ನ ಎಂತ ದೊಡ್ಡ ಕುಡಂಗ್ ಆಗಿದ್ರು ಕೂಡ ನನಗೆ ಹೊಡೆದ್ರು ಇವರು ನನಗೆ ಹೊಡೆದ್ರು ನನ್ಗೆ ಹೆಚ್ಚು ಮೆಡಿಕಲ್ ಆಗಿದ್ರೆ ತಗೊಳ್ಳಿ ನಾನು ಮೆಡಿಕಲ್ ಸರ್ವಿಸ್ ಸರ್ ಹಿಂದಿನ ಪ್ರಕರಣದಲ್ಲಿ ನೀವೇ ಉಮಾಪುತ್ರ ಭೇಟಿ ಮಾಡಿ ಇದನ್ನ ಎಂಡ್ ಮಾಡೋಣ ಅಂತಂದ್ರೆ ಸರ್ ಎಂಡ್ ಮಾಡೋಣ ಅಂತಂದ್ರೆ ಇಲ್ಲ 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 ನಾನೇನ್ ಹೇಳಿದ್ದು ನಿಜವಾಗ್ಲಿ ಇವತ್ತು ಹೇಳಿ ಕೇಳ್ಕೊಳ್ರಿ ನಾನು ಎಂಡ್ ಮಾಡಿ ಅಂತ ಹೇಳಿಲ್ಲ ನಿಮ್ಮ ಹತ್ರ ಬಂದು ಮೈಕ್ ಹಿಡಿತಾರೆ ಅಲ್ಲೋಗಿ ಮೈಕ್ ಹಿಡಿತಾರೆ ಇಲ್ಲಿ ಬಂದು ಮೈಕ್ ಹಿಡಿತಾರೆ ನಾನು ಹೇಳೋದು ಪೊಲೀಸ್ ಹತ್ರ ಇದೆ ಈಗ ಅದು ಒಂದು ದೊಡ್ಡ ಹೇಳಿದ್ರು ಪೊಲೀಸ್ ಅವ್ರು ಬಳೆ ತೊಡ್ಕೊಂಡವ್ರೆ ಅಂತಂದ್ಬಿಟ್ಟು ನಾನೊಂದು ಬಳೆ ತೊಡ್ಕೊಂಡಿದ್ರೆ ಹಂಗಾರೆ ಇವತ್ತು ಏನೇನಾಗೋಗಿರೋದು ಸರ್ ಹಂಗಾರೆ ಮೈಸೂರು ಇದು ಕೊಟ್ರು ಅದನ್ನು ಹೇಳ್ತೀನಿ ಕೇಳ್ಕೊಳ್ರಿ ಟ್ರೆಸ್ ಪಾಸ್ ಆಗಿರೋದು ಮೈಸೂರು ಯೂನಿಯನ್ಗೆ ಅವ್ರು ಕೊಟ್ಟೆ ಕೊಡ್ತಾರೆ ನಿಮ್ ಡಾಕ್ಯುಮೆಂಟ್ಸ್ ಅಂದಾಗ ಅವ್ರು ಕೊಟ್ಟೆ ಕೊಡ್ತಾರ್ತಾನೆ ರೈಟ್ ಈಗ ಇನ್ನೊಂದು ಮಾತು ಹೇಳ್ತೀನಿ ಅವತ್ತು ಆಕ್ಚುಲಿ ಅವ್ರು ಹೇಳಿದ್ರು 18 ನನ್ನೆ ಮನೆ ಕರೆಸ್ಬಿಟ್ಟು ಮನೆ 4 ಗೋಡೆ ಮುಗ್ದು ಅಂತ ಹಾಕಿ ಅಂತಂದ್ಬಿಟ್ಟು ರೈಟ್ 16